ವೇದಿಕೆ ಮೇಲೆ ಈ ಚಿತ್ರ ತಂಡಕ್ಕೆ, ಚಿತ್ರದ ಎಲ್ಲ ಕಲಾವಿದರಿಗೆ ತಮ್ಮ ಬೆಸ್ಟ್ ವಿಶಸ್ ನ ತಿಳಿಸೋದಕ್ಕೆ ಬರ್ತಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರರಂಗದ ಮಾಸ್ ಹುಡುಗರ ಮಾಸ್ ಫೇವರೇಟ್ ದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಸ್ನೇಹಿತರಾದಂತ ರಿಷಬ್, ಹರ್ಷಿತ್, ಪ್ರಮೋದ್ ಅವರಿಗೆ ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ ನಾನು ವಿ ಐ ಪಿಸ್ಗೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ನಾನು ಆಸ್ ಅನ್ ಆಡಿಯನ್ಸ್ ನೋಡಿದ್ದೀನಿ. ನನಗೆ ಗೊತ್ತಿರಲಿಲ್ಲ ರಕ್ಷಿತ್ ಅವ್ರು ನೋಡಿರೋದು. ನನಗೆ ನಾನು ನೋಡಿದಾಗ ಆಚೆ ಬಂದಿದ್ದ ತಕ್ಷಣ ಫಸ್ಟು ನನ್ನ ಗೆಳೆಯ ಅಶ್ವಿನ್ ಹೇಳಿದ್ದು, ನಾನು ನನ್ನ ಸ್ನೇಹಿತರನ್ನ ತುಂಬಾ ಮಿಸ್ ಮಾಡ್ಕೊತ ಇದ್ದೀನಿ ಅಂತ ಸಾಕಷ್ಟು ಸುಮಾರು ಜನ ಫ್ರೆಂಡ್ಸ್ ಕಾಲ್ ಮಾಡಿದೆ. ಅಂಡ್ ಎಸ್ಪೆಷಲಿ ನಾನು ನಮ್ಮ ಅಣ್ಣನ ಮಿಸ್ ಮಾಡಿಕೊಂಡೆ. ಯಾಕೆಂದ್ರೆ 7-8 ವರ್ಷ ಹಾಸ್ಟೆಲೇ ಇದ್ದಿದ್ದು ನಾವು. ಅದು ನೋಡಿದ ತಕ್ಷಣ ಅರೇ ನಾವು ಹಿಂಗೆ ಅಲ್ವಾ ಇದ್ದಿದ್ವಿ, ಇಷ್ಟು ತರಲೆ ಮಾಡ್ತಾ ಇದ್ವಲ್ಲ ಅಂತ ಅನ್ಸೋದು. ತುಂಬಾನೇ ಚೆನ್ನಾಗಿ ಶೂಟ್ ಮಾಡಿದರೆ ನಿತಿನ್ ಅವರು. ಅಂಡ್ ನಾನು ನೋಡಿದಾಗ ರೀರೆಕಾರ್ಡಿಂಗ್ ಆಗಿರಲಿಲ್ಲ, ಸೊ ರೀರೆಕಾರ್ಡಿಂಗ್ ಆದ್ಮೇಲೆ ನೋಡಬೇಕು ಅಂತ ಒಂದು ಕುತೂಹಲ ಇದೆ. ಸೊ ಪ್ರೀಮಿಯರ್ ನಾನು ನೋಡಲ್ಲ, ನಾನು ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಬಂದು ನೋಡ್ತೀನಿ. ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ ಸಾಕಷ್ಟು ನ್ಯೂ ಕಮರ್ಸ್ ಇದ್ದಾರೆ. ಸುಮಾರು ಒಂದು ಸಾಂಗ್, ಎಸ್ಪೆಷಲಿ ಒಂದು ಸಾಂಗ್ ಅಲ್ಲಿ 500 ಹೆಚ್ಚು ಸ್ಟೂಡೆಂಟ್ಸ್ ಶೂಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಅಂದ್ರೆ ಏನೋ ಹೆಂಗಿದೆ ಫ್ರೇಮ್ಸು. ಯೂಶಲಿ ಫ್ರೇಮ್ನ ಫಿಲ್ ಮಾಡ್ಬೇಕು ಅಂದ್ರೆ ಏನೋ ಪ್ರಾಪರ್ಟೀಸ್ ಇಡ್ತೀವಿ, ಏನೇನೋ ಮಾಡ್ತೀವಿ ಡೈರೆಕ್ಟರ್ಸ್. ಬಟ್ ಇವರು ಎಲ್ಲ ಸಿಗ್ನೇಚರ್ ಸ್ಟೆಪ್ಸ್ ಇಟ್ಕೊಂಡು ಮಾಡಿದರೆ. ಮೇಕಿಂಗ್ ಅಂತೂ ಎಕ್ಸಾರ್ಬಿಡೆಂಟ್ ಆಗಿದೆ. ಆ್ಯಂಡ್ ಆಗಲೇ ಅವ್ರು ಹೇಳ್ದಂಗೆ ಕ್ರಿಕ್ ಪಾರ್ಟಿ ಥರನೇ ಇದು ಸೂಪರ್ ಹಿಟ್ ಆಗಲಿ. ಆ್ಯಂಡ್ ರಕ್ಷಿತ್ ಶೆಟ್ಟಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನ್ಯೂ ಕಮರ್ಸ್ಗೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅವರು ಪ್ರೆಸೆಂಟ್ ಮಾಡ್ತಾರದು. ಸೊ ಎಲ್ಲ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ನಿತಿನ್ ಅವರು ಸೂಪರ್ ಆಗಿ ಟೇಕಿಂಗ್ಸ್ ಇರಲಿ, ಎಲ್ಲಾನು ತುಂಬ ಚೆನ್ನಾಗಿ ಮಾಡಿದ್ರೆ. ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ, ಅಂಡ್ ಡಿಒಪಿ ಅರವಿಂದ್ ಅಲ್ಲ ಅರವಿಂದ್ ಅವರು ಅಷ್ಟೇ, ಸೂಪರ್ಬ್ ಜಾಬ್. ಸೊ ಇಡೀ ಎಂಟೈರ್ ಹಾಸ್ಟೆಲ್ ಪಾರ್ಟ್ ಏನು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ಆಕ್ಚುಲಿ ಮಾಡಬೇಕಾಗಿತ್ತು, ಜಸ್ಟ್ ಅಲ್ಲಿ ಮಿಸ್ ಆಯ್ತು. ಅವ್ರೇನಾದ್ರೂ ಪಾರ್ಟ್ 2 ಅಲ್ಲಿ ಹಾಸ್ಟೆಲ್ ಹುಡುಗಿರ್ ಬೇಕಾಗಿದ್ದಾರೆ ಅಂತ ಮಾಡಿದ್ರೆ ಡೆಫಿನೆಟ್ಲಿ ಅದರಲ್ಲಿ ಯಾರಿಗೂ ಚಾನ್ಸ್ ಕೊಡಲ್ಲ, ವರುಣ್ ಅವರೇ ಮಾಡ್ತಾರೆ. ನೀವು ಹಾಸ್ಟೆಲ್ ಅಲ್ಲಿ ಇದ್ರೆ ಒಂದು 6-7 ವರ್ಷ ಅಂತ ಹೇಳಿ, ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರಶ್ನೆ, ಇನ್ ಕೇಸ್ ನಿಮ್ಮನ್ನ ಕೇಳೋದಾದ್ರೆ ವಿಚ್ ಇಸ್ ದ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂತ ಕೇಳೋದಾದ್ರೆ ಏನಾದ್ರೂ ನಮ್ ಜೊತೆ ಹಂಚ್ಕೊಬಹುದಾ? ಹಾಸ್ಟೆಲ್ ಲೈಫ್ ಇನ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ. ತರಲೆ ಮಾಡಿರೋದ್ರಲ್ಲ ಅಥವಾ ತರಲೆ ಮಾಡಿರೋದ್ ಹೇಳಿ, ನಮ್ಮ ಹುಡುಗರ್ಗೆ ಅದೆಲ್ಲ ಇಷ್ಟ ಆಗುತ್ತೆ. ತರಲೆ ಮಾಡಿರೋದು ಹೇಳಕ್ಕೆ ಆಗಲ್ಲ, ಬ್ಯೂಟಿಫುಲ್ ಮೂಮೆಂಟ್ಸ್ ಅಂದ್ರೆ ನಾನು ಒಂದು 4th ಸ್ಟ್ಯಾಂಡರ್ಡ್ ವರ್ಗೂ ಬೆಡ್ ವೇಟ್ ಮಾಡ್ಕೊಳ್ತಾ ಇದ್ದೆ. 4th ಸ್ಟ್ಯಾಂಡರ್ಡ್ ವರ್ಗೂ ನಾನು ಅಲ್ಲಿ ಉಜ್ಜಾಯಕ್ಕೂ ಮಾಡೋದು ನನ್ನ ಬೆಡ್ ಮೇಲೆ ಟಕ ಟಕ ಇಳಿದು ಬಂದ ನಮ್ಮ ಅಣ್ಣನ ಜಾಗ ಮಲ್ಕೊಂಡ್ಬಿಡ್ತಿದ್ದೆ. ನಮ್ಮ ಅಣ್ಣ ಹೋಗ ನೀನು ಮಲ್ಕೋ ಅಂತಿದ್ದೆ. ಸೊ ನಮ್ಮ ಅಣ್ಣ ಬಂದು ಆ ಜಾಗದ ಮಲ್ತಿದ್ದೆ. ನಾನು ಎದುರೋ ವರ್ಷ ನಮ್ಮ ಅಣ್ಣ ಅದನ್ನ ಕ್ಲೀನ್ ಮಾಡ್ತಿದ್ದ, ಯಾಕೆಂದ್ರೆ ವಾರ್ಡನ್ ಬೈತಾರೆ ಅಂತ. ಸೊ ಬೇಡ, ಇವಾಗ ಎಲ್ಲರೂ ಖುಷಿಯಾಗಿದ್ದೀವಿ, ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ಆಲ್ ದಟ್. ಬಟ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಧ್ರುವ. ಅಂಡ್ ಅವ್ರು ಹೇಳ್ದಂಗೆ ನಾವು ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ, ಬಿಕಾಸ್ ನನ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಚಿರುಗೆ ತುಂಬಾ ಇಷ್ಟ ಆಗಿದ್ದು ಲೈಫಲ್ಲಿ ಅವರ ಫ್ರೆಂಡ್ಸ್. ಸೊ ಅವರ ಫ್ರೆಂಡ್ಸ್ ಎಲ್ಲಾರು ಸೇರಿ ಒಂದು ಸಿನಿಮಾ ಮಾಡಿದಾರೆ ಅಂದ್ರೆ ಐ ಆಮ್ ಶೋರ್ ಅವರ ಬ್ಲೆಸ್ಸಿಂಗ್, ಅವ್ರ ಬೆಸ್ಟ್ ವಿಶಸ್ ಅವ್ರು ಕಳಿಸಿರ್ತಾರೆ. ಅದ್ರ ಜೊತೆ ನಿಮ್ಮ ಸಪೋರ್ಟ್ ನಮ್ ಜೊತೆ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ಮೂಮೆಂಟ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಧ್ರುವ, ಥ್ಯಾಂಕ್ ಯು. ಲೆಟ್ಸ್ ಹಿಯರ್ ಇಟ್ ಫಾರ್ ಧ್ರುವ ಸರ್ಜಾ ಪ್ಲೀಸ್. ಅಂಡ್ ಸಪ್ತಸಾಗರದ ಆಚೆ ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ, ಆಲ್ ದಿ ವೆರಿ ಬೆಸ್ಟ್ ಬ್ರೋ. ಪರಮ ಪ್ರೆಸೆನ್ಸ್ ಅಲ್ಲಿ ಓನ್ ಪಿಕ್ಚರ್ ಒಂದು ಸಣ್ಣ ಪ್ರಮೋಷನ್ ಆಗೈತೆ.